ವಿದ್ಯುತ್ತಿನ ನಿಂದ ಚುಂಬಕದ ಮೇಲಿನ ನಾಣ್ಯವನ್ನು ತಿರುಗಿಸುವ ಈ ಹೋಮೋಪೋಲಾರ್ ಮೋಟರ್ ಮಾಡಲು ಬಹು ಸುಲಭ. ಇಲ್ಲಿ ನಾಣ್ಯಗಳು ರಭಸದಿಂದ ತಿರುಗುವುದನ್ನು ನೋಡಬಹುದು. ಈ ನಾಣ್ಯದ ಮೋಟರನ್ನು ಮಾಡಲು ಒಂದು ಬ್ಯಾಟ್ರಿ ಸೆಲ್ಲು, ಮೂರು ನಿಕೆಲ್ ಅಂಶವಿರುವ ನಾಣ್ಯಗಳು ಹಾಗೂ ಹೆಚ್ಚು ಸಶಕ್ತಿರುವ ಚುಂಬಕ ಬೇಕಾಗುವು. 20 ಸೆಂಟಿಮೀಟರ್ ತಂತಿ ಕೂಡ ಬೇಕಾಗುವುದು. ಈ ಚುಂಬಕಕ್ಕೆ ಉಕ್ಕು ಇಲ್ಲವೇ ನಿಕೆಲ್ ಧಾತುವಿನ ನಾಣ್ಯಗಳು ಆಕರ್ಷಿಸಿಕೊಳ್ಳುತ್ತವೆ. ಚಿಕ್ಕ ನಾಣ್ಯವನ್ನು ಚುಂಬಕದ ಮೇಲೆ ಮಧ್ಯದಲ್ಲಿ ಅಂಟಿಸಿ, ಇನ್ನೆರಡು ದೊಡ್ಡ ನಾಣ್ಯಗಳನ್ನು ಚುಂಬಕದ ಮೇಲೆ ಒಂದರ ಮೇಲೆ ಒಂದರಂತೆ ಅಂಚುಗಳ ಮೇಲೆ ನಿಲ್ಲಿಸಿ. ಚುಂಬಕದ ಶಕ್ತಿಯಿಂದಾಗಿ ಅಂಚಿನಲ್ಲಿದ್ದರೂ ಅವು ಕೆಳಗೆ ಬೀಳುವುದಿಲ್ಲ. ಇದು 1.5 ಅಂಶ ಇರುವ ಬ್ಯಾಟ್ರಿ ಸೆಲ್ಲು. ಅದರ ಬಲದಿಂದ ಮೇಲೆ ಚಿಕ್ಕ ನಾಣ್ಯದ ಜೊತೆ ತುಂಬಕ ಹಾಗೂ ನಾಣ್ಯಗಳನ್ನು ಇಟ್ಟು ಎತ್ತಬಹುದು. ಇದನ್ನು ಜೋತು ಬಿಡಬಹುದು. 20 ಸೆಂಟಿಮೀಟರ್ ತಂತಿಯನ್ನು ತೆಗೆದುಕೊಂಡು ಅದರ ಒಂದು ತುದಿಯನ್ನು ಬ್ಯಾಟ್ರಿ ಸೆಲ್ಲಿಗೆ ಹಿಂಬದಿಗೆ ಹಾಗೂ ಇನ್ನೊಂದು ತುದಿಯನ್ನು ಬ್ಯಾಟ್ರಿ ಸೆಲ್ಲಿನ ಚುಂಬಕದ ಅಂಚಿನಲ್ಲಿ ಹಿಡಿದಿಡಿ. ಇಲ್ಲಿ ಸರ್ಕ್ಯೂಟ್ ಪೂರ್ಣವಾಗುವುದು. ಸರ್ಕ್ಯೂಟ್ ಪೂರ್ಣವಾದಂತೆ ಚುಂಬಕ ನಾಣ್ಯಗಳು ತಿರುಗತೊಡಗುವು. ಇವು ರಭಸದಿಂದ ತಿರುಗತೊಡಗು. ಇದು ಒಂದು ಅತಿ ಸುಲಭವಾದ ಹೋಮೋಪೋಲಾರ್ ಮೋಟರು. ಇಲ್ಲಿ ನೋಡಿ, ವಯರನ್ನು ಬಿಟ್ಟರೂ ಕೂಡ ಅದು ತಿರುಗುತ್ತದೆ. ಈಗ ಮತ್ತೆ ವಯರ್ ಅಂಟಿಸಿದ ಕೂಡಲೇ ಅದು ರಭಸದಿಂದ ತಿರುಗುವುದು. ಮಾಡಲು ಬಹು ಸುಲಭ ಹಾಗೂ ನೋಡಲು ಬಹು ಅಂದ.